ಇವತ್ತು ನಾವು ಎಲ್ಲ ಬೇಳೆಗಳನ್ನು ಕೂಡ ಬೆರೆಸಿ ಮಾಡ್ತಕ್ಕಂತಹ ಈ ದೋಸೆ ಒಳ್ಳೆ ರಿಚ್ ಪ್ರೋಟೀನ್ ಇರ್ತಕ್ಕಂಥದ್ದು. ಯಾಕೆಂದರೆ ಹೆಸರು ಬೇಳೆನಲ್ಲಿ ನಮಗೆ ಹೆಚ್ಚು ಪ್ರೋಟೀನ್ ಸಿಕ್ಕತ್ತೆ, ತೊಗರಿಬೇಳೆಯಲ್ಲಿ ಹೆಚ್ಚು ಪ್ರೋಟೀನ್ ಸಿಕ್ಕತ್ತೆ. ಪ್ರೋಟೀನ್ ಅಂಶ ಸಾಧಾರಣವಾಗಿ ವೆಜಿಟೇರಿಯನ್ಸ್ಗೆ ಸ್ವಲ್ಪ ಕೆಲವೇ ಪದಾರ್ಥಗಳಲ್ಲೇ ಸಿಕ್ಕುವಂಥದ್ದು. ಹಾಗಾಗಿ ಈ ಥರ ದೋಸೆನ ಪ್ರತಿ ದಿವಸನೂ ಏನಾದ್ರು ಒಂದು ತಿಂಡಿ ಬೇಕೇ ಬೇಕಲ್ವ, ಅದರಲ್ಲಿ ಒಂದು ದಿವಸ ಈ ರೀತಿ ದೋಸೆ ಮಾಡ್ಕೊಂಡು ತಿನ್ನೋದ್ರಿಂದ ಮತ್ತು ಬೇರೆ ದೋಸೆ ಎರಡು ತಿನ್ನೋ ಜಾಗದಲ್ಲಿ ಇದು ಒಂದು ದೋಸೆ ತಿಂದರೂ ಸಾಕು. ಯಾಕೆಂದರೆ ಇದರಲ್ಲಿ ಅಷ್ಟೊಂದು ಪೌಷ್ಟಿಕಾಂಶ ಇರುತ್ತೆ ಮತ್ತು ತುಂಬ ಫಿಲ್ಲಿಂಗ್ ಆಗಿರುತ್ತೆ. ತುಂಬ ಲೇಟಾಗಿ ಊಟ ಮಾಡೋ ದಿವಸ ಅಂಥ ದಿವಸ ಎಲ್ಲ ಇದೊಂದೊಂದು ದೋಸೆ ತಿಂದುಬಿಟ್ರೆ ಸಾಕು. ಹೆಚ್ಚು ಕಡಿಮೆ ಮುಕ್ಕಾಲು ದಿವಸ ನಿಮಗೇನು ಆಹಾರ ತಿಂದೇ ಇದ್ದರೂ ಪರವಾಗಿರಲ್ಲ. ಜೊತೆಗೆ ಇದನ್ನು ತಿನ್ನೋದ್ರಿಂದ ಎನರ್ಜಿ ಜಾಸ್ತಿ ಇರುತ್ತೆ. ಎಲ್ಲ ಉದ್ದಿನಬೇಳೆಯಲ್ಲಿ ಹೆಚ್ಚಿನ ಒಂದು ಪೋಷಕಾಂಶಗಳು ಜಾಸ್ತಿಯಾಗಿರುತ್ತೆ. ಶಕ್ತಿವರ್ಧಕ ಬೇಳೆ ಉದ್ದಿನಬೇಳೆ, ಹಾಗಾಗಿ ಅದನ್ನು ತಿನ್ನೋದ್ರಿಂದನೂ ಕೂಡ ಎನರ್ಜಿ ಜಾಸ್ತಿ ಇರುತ್ತೆ. ಸಾಬುದಾನ ಹಾಕ್ಕೊಂಡಿದ್ದೀವಿ. ಸಾಬುದಾನ ರುಚಿ ಕೊಡೋದಷ್ಟೇ ಅಲ್ಲ, ಜೊತೆಗೆ ಇದಕ್ಕೆ ಒಂಥರ ಒಳ್ಳೆ ಗರಿಗರಿ ಆಗಿರೋದಕ್ಕೂ ಸಹಾಯ ಮಾಡುತ್ತೆ. ಆದರೆ ಇದನ್ನು ತಿನ್ನೋದ್ರಿಂದ ದಿಢೀರಂಥ ಇನ್ಸ್ಟೆಂಟ್ ಶಕ್ತಿ ಬರ್ತಕ್ಕಂಥದ್ದು ಈ ಸಾಬುದಾನ. ಯಾವಾಗಲಾದ್ರೂ ತುಂಬ ಸುಸ್ತಾಗಿದೆ ಅಂದರೆ ಒಂದು ಪಾಯಸ ಮಾಡ್ಕೊಂಡು ಕುಡಿದ್ರೂ ಕೂಡ ಸಾಕಷ್ಟು ಸಹಾಯ ಆಗುವಂಥದ್ದು. ಹಾಗಾಗಿ ಈ ಎಲ್ಲ ಪದಾರ್ಥಗಳ ಜೊತೆಯಲ್ಲಿ ಸ್ವಲ್ಪ, ಸಾಧಾರಣವಾಗಿ ದೋಸೆಗೆ ನಾವು ಜೀರಿಗೆ ಮೆಣಸು ಉಪಯೋಗಿಸೋದಿಲ್ಲ, ಇಲ್ಲಿ ನಾವು ಉಪಯೋಗ ಮಾಡ್ತಾ ಇದ್ದೀವಿ. ಯಾಕೆಂದರೆ ಆರೋಗ್ಯಕರವಾಗಿರೋದು ಒಂದು ಭಾಗವಾದರೆ ಎಲ್ಲ ಬೇಳೆಗಳು ಸೇರಿದಾಗ ಸ್ವಲ್ಪ ವಾಯು ಬಿಡುಗಡೆ ಆಗುತ್ತೆ. ಆ ವಾಯುವನ್ನು ಹೋಗಲಾಡಿಸೋದಕ್ಕೋಸ್ಕರ ಮೆಣಸನ್ನು ಹಾಕಿದ್ದೀವಿ. ಇವತ್ತು ನನಗೆ ಸ್ವಲ್ಪ ಗಂಟಲು ಕಟ್ಟಿದೆ, ಹಾಗಾಗಿ ವೀಕ್ಷಕರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಯಾಕೆ ಅಂದರೆ ನೀವು ಕುಡಿಯೋ ಗಾಳಿನೇ ನಾನು ಕುಡಿಯೋದು, ನೀವು ಕುಡಿಯುವಂಥ ನೀರೇ ನಾನು ಕುಡಿಯೋದು, ಹೊರಗಡೆ ಹೋದಾಗ ಸ್ವಲ್ಪ ವ್ಯತ್ಯಾಸ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗಾಗಿ ಪ್ರೋಟೀನ್ ಯುಕ್ತವಾಗಿರ್ತಕ್ಕಂತಹ ಈ ಒಂದು ಧಾನ್ಯದ ದೋಸೆ ಅತಿ ಅದ್ಭುತವಾಗಿರ್ತಕ್ಕಂಥದ್ದು. ಒಟ್ಟಿಗೆ ಮಾಡಿಟ್ಕೋಬೋದು, ಹಾಳಾಗೋದಿಲ್ಲ, ಹುಳ ಬರಲ್ಲ, ಹುರಿದಿರೋದ್ರಿಂದ. ಹಾಗಾಗಿ ಇದನ್ನು ಮಾಡಿ ಒಂದು ಶೀಶೆಯಲ್ಲೋ ಅಥವಾ ಡಬ್ಬಿಯಲ್ಲೋ ನೀವು ಶೇಖರಣೆ ಮಾಡಿಟ್ಕೊಂಡ್ರೆ ಯಾವತ್ತಾರು ಇವತ್ತು ಬೆಳಗ್ಗೆ ತಿಂಡಿಗೆ ಏನಪ್ಪ ಏನು ಅಡ್ಜಸ್ಟ್ಮೆಂಟ್ ಇಲ್ಲ ಅಂದರೆ ಇಷ್ಟು ಮೊಸರಾಕಿ ಇಷ್ಟು ನೀರಾಕಿ ಕಲಸಿ ಉಪ್ಪಾಕಿ ಕಲಸಿಟ್ಬಿಡಿ, ಒಂದು 10 ನಿಮಿಷ ಬಿಟ್ಟು ದೋಸೆ ಮಾಡ್ಕೊಳ್ಳಿ. ಈರುಳ್ಳಿ ಅದು ಇದ್ದರೆ ಕಟ್ ಮಾಡಾಕೊಳ್ಳಿ, ಟೈಮ್ ಇದ್ದರೆ, ಇಲ್ಲದಿದ್ದರೆ ಅದೂ ಬೇಡ. ಚಟ್ನಿನೂ ಮಾಡಬೇಕಾಗಿಲ್ಲ, ಯಾಕೆಂದರೆ ಇದಕ್ಕೆ ಮೆಣಸಿನಕಾಯಿ ಕೂಡ ಹಾಕ್ಬಿಟ್ಟಿದ್ದೀವಿ. ರುಚಿಯಾಗಿರುತ್ತೆ, ದಿಢೀರಂತ ದೋಸೆ ಮಾಡ್ಕೊಂಡು ತಿಂದರೆ ಸಾಕು. ಜಾಸ್ತಿ ದೋಸೆನೂ ತಿನ್ನಬೇಕಾಗಲ್ಲ, 3 ತಿನ್ನೋರು 2 ತಿನ್ನಿ 2 ತಿನ್ನೋರು 1 ತಿನ್ನಿ, ಅಷ್ಟು ಸುಲಭವಾಗಿರ್ತಕ್ಕಂತಹ ದೋಸೆ. ಸಾಧಾರಣವಾಗಿ ಪ್ರತಿನಿತ್ಯದಲ್ಲಿ ಯಾವ್ದಾದ್ರು ಒಂದೊಂದು ಬೆಳೆ ಉಪಯೋಗ ಮಾಡ್ತೀವಿ. ಹೌದು, ತೊಗರಿ ಬೆಳೆಯನ್ನೆಲ್ಲ ಅಡುಗೆಗೆ ಸಾರಿಗೆ ಸಾಂಬಾರಿಗೆ ಉಪಯೋಗಿಸ್ತೀವಿ, ಹೆಸರು ಬೇಳೆ ಆಗಿಂದಾಗೆ ಉಪಯೋಗಿಸ್ತೀವಿ, ಆದರೆ ಇದರಲ್ಲಿ ಎಲ್ಲ ಬೆಳೆನೂ ಸೇರಿ ಹೋಗುತ್ತೆ. ನಾವು ನೆನೆಸ್ಬಿಟ್ಟು ಮಾಡುವಾಗ ಉದ್ದಿನ ಬೇಳೆ ಒಂದು ಹಾಕಲ್ಲಮ್ಮ, ಉದ್ದಿನ ಬೇಳೆ ಹಾಕಲ್ಲ. ಹೌದು, ಇದನ್ನು ಪೌಡ್ರ್ ಮಾಡ್ಬಿಡ್ತೀನಿ. ಸಾಬುದಾನ ಹಾಕಿದ್ರೆ ಸಾಬುದಾನನ ಹುರಿದು ಬಿಡ್ತೀನಿ. ಇದನ್ನೆಲ್ಲ ಒಟ್ಟಿಗೆ ಪುಡಿ ಮಾಡ್ಬಿಡ್ತೀನಮ್ಮ. ಗಮ್ ಅಂತ ಇದೆ,
ಇದು ಬಿಸಿ ಇರುತ್ತೆ, ಇದು ಆರದ ಮೇಲೆ ಪ್ಯಾಕ್ ಮಾಡ್ಕೋಬೇಕು, ಹಂಗೆ ಪ್ಯಾಕ್ ಮಾಡಬಾರ್ದು. ಪೂರ್ತಿಯಾಗಿ ಆರಕ್ಕೆ ಬಿಟ್ಟು ಹರಡ್ಬಿಟ್ಟು ಆರಕ್ಕೆ ಬಿಟ್ಬಿಟ್ರೆ ತಣ್ಣಗಾದ್ಮೇಲೆ ಸ್ಟೀಲ್ ಡಬ್ಬಿಗೆ ಹಾಕಿ. ಥ್ಯಾಂಕ್ ಯು. ಓಹ್, ಮುರಿದ್ರೆ ಅದೇ ಥರ ಇದೆ, ಅದ್ಭುತ ಅಮ್ಮ. ಸಾಫ್ಟಾಗೂ ಇದೆ, ಕ್ರಿಸ್ಪಾಗೂ ಇದೆ. ಇದೇನು ನೆಂಚ್ಕೊಳ್ಳೋಕೇನು ಬೇಡ, ತುಪ್ಪ ಒಂದಿದೆ ಸಾಫ. ಬಿಸಿ ಬಿಸಿಯಾಗಿ ಹಂಗೆ ಮಾಡ್ಕೊಂಡು ತಿನ್ಕೊಂಡು ಹೋಗ್ತಾ ಇರ್ಬೋದು. ವೆರಿ ನೈಸ್, ಅದ್ಭುತ. ಬಂಬಾತ್ ಭೋಜನಾ.